ಜೂನ್ ಹತ್ತಕ್ಕೆ ರಾಜ್ಯಸಭೆ ಚುನಾವಣೆ ಇರುವ ಹಿನ್ನೆಲೆ ಜೂನ್ ಎಂಟಕ್ಕೆ ಬಿ ಜೆ ಪಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದ್ದಾರೆ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ಖಾಸಗಿ ಹೋಟೆಲ್ನಲ್ಲಿ ಸಂಜೆ ಏಳು ಗಂಟೆಗೆ ಸಭೆ ಈಗ ನಿಗದಿಯಾಗಿದೆ ಶಾಸಕಾಂಗ ಪಕ್ಷದ ಸಭೆಗೆ ಕಡ್ಡಾಯವಾಗಿ ಶಾಸಕರಿಗೆ ಹಾಜರಾಗಲು ಸಿಎಂ ಸೂಚನೆ ಕೊಟ್ಟಿದ್ದಾರೆ ಸರ್ಕಾರದ ಮುಖ್ಯ ಸಚೇತಕರಾದಂತಹ ಸತೀಶ್ ರೆಡ್ಡಿಯಿಂದ ಈಗ ಸೂಚನೆ ಕೊಡಲಾಗಿದೆ ಎಲ್ಲ ಶಾಸಕರಿಗೂ ಕೂಡ ಸಭೆಗೆ ಹಾಜರಾಗುವಂತೆ ಸಂದೇಶ ರವಾನೆಯಾಗಿದೆ ಜೂನ್ ಎಂಟಕ್ಕೆ ಎಲ್ಲ ಶಾಸಕರು ಬೆಂಗಳೂರಿಗೆ ಬರುವಂತೆ ಈಗ ಸೂಚನೆ ಕೊಡಲಾಗಿದೆ ಸಭೆಯ ನಂತರ ಶಾಸಕರು ಎಲ್ಲರನ್ನೂ ಕೂಡ ಒಂದು ಕಡೆ ಸೇರಿಸುವ ಬಗ್ಗೆ ಮಹತ್ವದ ಚಿಂತನೆ ಕೂಡ ಈಗ ನಡೆಸಲಾಗಿದೆ ಯಾಕಂದರೆ ಈ ರಾಜ್ಯಸಭೆ ಚುನಾವಣೆ ಇದೆಯಲ್ಲ ಇದೊಂದು ಬಿ ಜೆ ಪಿ ಪಕ್ಷಕ್ಕೆ ಪ್ರತಿಷ್ಠೆಯ ಒಂದು ಕಣ ಆಗಿ ಈಗ ರೂಪುಗೊಂಡಿದೆ ಯಾಕಂದರೆ ಈಗಾಗಲೇ ಈ ರಾಜ್ಯಸಭೆ ಚುನಾವಣೆ ಏನಿದೆಯಲ್ಲ ಈ ಮೂರೂ ಪಕ್ಷಗಳಿಗೂ ಕೂಡ ಟೆನ್ಷನ್ ಶುರುವಾಗಿದೆ ಯಾಕಂದರೆ ಈಗ ಯಾರಿಗೂ ಕೂಡ ಈಗ ಬಹುಮತ ಇಲ್ಲ ಬಿ ಜೆ ಪಿಯಲ್ಲಿ ನೂರ ಇಪ್ಪತ್ತೆರಡು ಸೀಟಿದ್ರೆ ಕಾಂಗ್ರೆಸ್ನಲ್ಲಿ ಅರವತ್ತೊಂಬತ್ತು ಪ್ಲಸ್ ಪಕ್ಷೇತರ ಒಂದು ಎಪ್ಪತ್ತು ಸೀಟು ಜೊತೆಗೆ ಜೆ ಡಿ ಎಸ್ನಲ್ಲಿ ಮೂವತ್ತೆರಡು ಸೀಟುಗಳಿದೆ ಒಟ್ಟಾರೆಯಾಗಿ ಈ ಒಂದು ರಾಜ್ಯಸಭೆ ಚುನಾವಣೆ ಅಡ್ಡ ಮತದಾನದ ಮೇಲೆ ನಿಂತಿದೆ ಯಾರಾದರೂ ಕ್ರಾಸ್ ವೋಟಿಂಗ್ ಮಾಡಿದರೆ ಸೋಲುವಂತಹ ಪಕ್ಷವೂ ಕೂಡ ಗೆಲ್ಲುವ ಸಂದರ್ಭ ಇರ್ತದೆ ಒಂದು ಪಕ್ಷ ನೀವು ನೂರ ಇಪ್ಪತ್ತೆರಡು ಸೀಟನ್ನು ಪಡ್ಕೊಂಡಿರುವಂತಹ ಬಿ ಜೆ ಪಿಯು ಕೂಡ ಅಡ್ಡ ಮತದಾನವನ್ನು ಮಾಡಿದರೆ ಯಾಕಂದರೆ ರಾಜಕೀಯದಲ್ಲಿ ಕೊನೆ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು ಹಾಗಾಗಿ ಅಡ್ಡ ಮತದಾನದ ಮೇಲೆ ಈ ಒಂದು ರಾಜ್ಯಸಭೆ ಚುನಾವಣೆ ನಿಂತಿದೆ ಯಾರಾದರೂ ಅಡ್ಡ ಮತದಾನವನ್ನು ಮಾಡಿದರೆ ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ನವರು ಈ ಬಿ ಜೆ ಪಿ ಪಕ್ಷದ ಶಾಸಕರನ್ನೆಲ್ಲಾದರೂ ಸೆಳ್ಕೊಂಡ್ರೆ ಇವರಿಗೆ ಲಾಸ್ ಆಗುವಂಥ ಸಂದರ್ಭ ಇರ್ತದೆ ಹಾಗಾಗಿ ಈ ಹೈ ವೋಲ್ಟೇಜ್ ರಾಜ್ಯಸಭೆ ಚುನಾವಣೆ ಹಾಗಾಗಿ ಜೂನ್ ಎಂಟಕ್ಕೆ ಬಿ ಜೆ ಪಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದ್ದಾರೆ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ಖಾಸಗಿ ಹೋಟೆಲ್ನಲ್ಲಿ ಸಂಜೆ ಏಳು ಗಂಟೆಗೆ ಸಭೆ ನಿಗದಿಯಾಗಿದೆ ಜೊತೆಗೆ ಎಲ್ಲ ಜಿಲ್ಲೆಯಲ್ಲಿರುವಂತಹ ಪ್ರತಿಯೊಬ್ಬರು ಶಾಸಕರು ಏನಿದ್ದಾರಲ್ಲ ಪ್ರತಿಯೊಬ್ಬರು ಶಾಸಕರು ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಸೂಚನೆ ಕೊಡಲಾಗಿದೆ ಸರ್ಕಾರದ ಮುಖ್ಯ ಸಚೇತಕರಾದಂತಹ ಸತೀಶ್ ರೆಡ್ಡಿಯಿಂದ ಈಗ ಸೂಚನೆ ರವಾನೆಯಾಗಿದೆ ಎಲ್ಲ ಶಾಸಕರು ಕೂಡ ಸಭೆಗೆ ಹಾಜರಾಗಬೇಕು ಒಡ್ಡಿ ಹಾಜರಾಗದೇ ಇದ್ರೆ ಕಡ್ಡಾಯವಾಗಿ ಅವರಿಗೆ ಕ್ರಮ ತೆಗೆದುಕೊಳ್ತೀವಿ ಈ ರೀತಿಯಾಗಿ ಸಿಎಂ ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ